ಸೊಂಟದ ವಿಷಯ ಬೇಡ ಶಿಷ್ಯ ಅಂತೇನೋ ಒಂದು ಹಾಡಿದೆ, ಬೇಡ ಬೇಡಿಯ ವಿಷಯ. ಯಾಕೆಂದರೆ ಇದು ಹೃದಯದ ವಿಷಯ. ಪ್ರೀತಿ, ಪ್ರೇಮ, ಪ್ರಣಯ, ವಾತ್ಸಲ್ಯ ಇಂತಹ ಭಾವನೆಗಳನ್ನು ಪ್ರತಿನಿಧಿಸಲಿಕ್ಕಾಗಿ ಈ ಹೃದಯದ ಚಿಹ್ನೆಯನ್ನು ಬಳಸಲಾಗ್ತದೆ. ಕೆಲವೊಮ್ಮೆ ಗಾಯಗೊಂಡ ಹೃದಯ, ಹೀಗೆ ಗೋಡೆಗೆ ಬಿದ್ದ ಹೃದಯಗಳು, ಬಾಣದಿಂದ ಚುಚ್ಚಿದ ಹೃದಯ, ಮುರಿದ ಹೃದಯ, ಇವೆಲ್ಲವೂ ಪ್ರೇಮದ ಘಟ್ಟವನ್ನು ಪ್ರತಿನಿಧಿಸುತ್ತವೆ. ಪ್ರೀತಿ, ಪ್ರೇಮ, ಪ್ರಣಯ, ವಾತ್ಸಲ್ಯದಂತಹ ಭಾವನೆಗಳನ್ನು ಪ್ರತಿನಿಧಿಸಲಿಕ್ಕೆ, ಪ್ರೇಮವನ್ನು ವ್ಯಕ್ತಪಡಿಸಲಿಕ್ಕೆ ಈ ಹೃದಯದ ಚಿಹ್ನೆ ಯಾವಾಗಿನಿಂದ ಬಳಕೆಯಾಗ್ತಪ್ಪ ಅಂತ ನೋಡೋದಾದರೆ, ಈ ಹೃದಯದ ಚಿತ್ರಗಳು ಏನೋ ಗುಹೆಗಳ ಅಂದರೆ ನಮ್ಮ ಏನು ಮಾನವನ ಇನ್ನೂ ಅನ್ವೇಷಿಕ ಹಂತದಲ್ಲಿದ್ದಾಗ ಅಂತ ಇದ್ದಂತಹ ಗುಹೆಗಳ ಮೇಲೂ ಈ ಹೃದಯದ ಚಿತ್ರಗಳಿವೆ. ಹಾಗೆ ಪರ್ಷಿಯನ್ ರಾಜಧಾನಿ ಅವಶೇಷಗಳನ್ನು ಉತ್ಖನನ ಮಾಡುವಾಗ ಕೂಡ ವಿವಿಧ ಗಾರೆಯ ಉಬ್ಬುಗಳಾಗಿ ಗೋಡೆಗಳ ಮೇಲೆ ಇವುಗಳ ಹೃದಯದ ಚಿತ್ರಗಳು ಕಂಡುಬಂದಿವೆ ಅನ್ನೋದು ಇತಿಹಾಸದ ಒಂದು ತಿಳುವಳಿಕೆ ಆಗಿದೆ. ಅಲ್ಲದೆ 15 ಮತ್ತು 16ನೇ ಶತಮಾನದಲ್ಲಿ ಈ ಹೃದಯದ ಚಿಹ್ನೆಗಳು ಯುರೋಪಿನಲ್ಲಿ ಹೆಚ್ಚು ಜನಪ್ರಿಯವಾಗಿದ್ವು. ಮತ್ತು ಅದೇ ವೇಳೆಯಲ್ಲೇ ಅಂದರೆ 15ನೇ ಶತಮಾನದಲ್ಲೇ ಇಸ್ಪೀಟ್ ಎಲೆನಲ್ಲಿ ರೆಡ್ ಮಾರ್ಕಲ್ಲಿ ಹೃದಯದ ಚಿಹ್ನೆ ಮೂಡಿಬಂತು ಅಂತ ಹೇಳ್ತಾರೆ. ಮೊಟ್ಟ ಮೊದಲ ಪ್ರೀತಿ ಪ್ರೇಮ ಅಂದರೆ ರೊಮ್ಯಾಂಟಿಕ್ ಪ್ರೀತಿಯ ಸಂಕೇತವಾಗಿ 1860ರಲ್ಲಿ ಹೃದಯದ ಬಳಕೆ ಆಯಿತು ಅಂತಲೂ ಕೂಡ ಇತಿಹಾಸವೇ ಹೇಳ್ತದೆ. ಕ್ರೈಸ್ತ ಧರ್ಮದಲ್ಲಿ ಈ ಹೃದಯದ ಬಳಕೆ ಹೆಚ್ಚು. ಅಲ್ಲಿ ಭಕ್ತಿಯು ಪವಿತ್ರ ಹೃದಯದ ಸಂಕೇತವಾಗ್ತದೆ. ಇಂಗ್ಲೆಂಡಿನಲ್ಲಿ 17ನೇ ಶತಮಾನದಲ್ಲಿ ಪ್ರೇಮಿಗಳ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಈ ಹೃದಯದ ಚಿಹ್ನೆ ಹೆಚ್ಚು ಬಳಕೆಯಾಯಿತು. ಆಗಿನಿಂದ ಈಗಿನವರೆಗೂ ಪ್ರೇಮಿಗಳ ದಿನಾಚರಣೆಯ ಒಂದು ಲೋಗೋ ಕೂಡ ಇದೆ ಅನ್ನುವಂತೆ ಆಗಿಬಿಟ್ಟಿದೆ. ಈಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಸಾಮಾಜಿಕ ಮಾಧ್ಯಮಗಳಲ್ಲಂತೂ ಹೃದಯದ ಚಿಹ್ನೆ ಪ್ರೀತಿಯನ್ನು ಸೂಚಿಸಲಿಕ್ಕೆ ಕಾಮನ್ನಾಗಿ ಬಳಸುವಂತೆ ಆಗಿಬಿಟ್ಟಿದೆ. ಹೀಗೆ ಗೋಡೆಗಳ ಮೇಲೆ, ಕಾಡಿನಲ್ಲಿ ಮರದ ಕಾಂಡಗಳ ಮೇಲೆ, ಕಾಲೇಜಿನಲ್ಲಿ ಡೆಸ್ಕ್ಗಳ ಮೇಲೆ, ಸಾರ್ವಜನಿಕ ಶೌಚಾಲಯಗಳ ಗೋಡೆಗಳ ಮೇಲೆ, ಹೀಗೆ ಕೋಟೆಯ ಗೋಡೆಗಳ ಮೇಲೆ ಎಲ್ಲೆಂದರಲ್ಲಿ ಹೀಗೆ ಲವ್ ಸಿಂಬಲನ್ನು ಬರೆಯೋದು ಹೊಸ ಪ್ರೇಮಿಗಳ ಅಥವಾ ವಿದ್ಯಾರ್ಥಿ ಪ್ರೇಮಿಗಳ ಇನ್ನೂ ಒಂದು ರೀತಿಯ ಬಾಲಿಶ ಪ್ರೇಮದ ಒಂದು ಪ್ರಮುಖ ಲಕ್ಷಣವೇ ಇದಾಗ್ಬಿಟ್ಟಿದೆ. ಗೋಡೆಗಳಿಗೆ ಜೋತು ಬಿದ್ದಿರುವ ಈ ಹೃದಯ ವಿದ್ರಾವಕ ಚಿಹ್ನೆಗಳೆಲ್ಲ ನನಗೆ ಸಿರಾಕೋಟೆಯ ಗೋಡೆಯ ಮೇಲೆ ಕಂಡುಬಂದವು. ಇಲ್ಲಿಯ ಒಂದೊಂದು ಹೃದಯಗಳನ್ನು ನೋಡ್ತಾ ಹೋದಂತೆ ಇವೆಲ್ಲವೂ ಕೂಡ ಒಂದೊಂದು ತಮ್ಮದೇ ಆದ ಕಥೆಯನ್ನು ಹೇಳ್ತವೇನೋ ಅನ್ನುವಷ್ಟು ತೀವ್ರವಾಗಿ ನನಗೆ ಕಂಡುಬಂದವು. ಈ ಗೋಡೆಗಳ ಮೇಲಿನ ಎಲ್ಲ ಹೃದಯಗಳಿಗೂ ಒಂದೊಂದು ಪ್ರೇಮ ಕಥೆ ಅಂತ ಇದ್ದೇ ಇರುತ್ತೆ ಬಿಡಿ. ಯಾಕೆಂದರೆ ಉತ್ಕಟ ಪ್ರೀತಿ ಪ್ರೇಮ ಪ್ರಣಯವಾದ ಅಭಿವ್ಯಕ್ತಿಯೇ ಈ ಗೋಡೆ ಹೃದಯಗಳು ಆಗಿವೆ. ನೋಡಿಲ್ಲಿ, ಬಾಣ ಬಿಟ್ಟಾಗ ಸೀಳಿಕೊಂಡು ಹೋಗಿರುವ ಈ ಹೃದಯ ಬಹುಶಃ ಭಗ್ನ ಪ್ರೇಮದ ಸಂಕೇತ ಅಂದ್ಕೊಳ್ಬೇಕೇನೋ. B.S. ಭವಾನಿ ಸುರೇಶ್, V.K. ವತ್ಸಲ ಕುಮಾರ, P.S. ಪಾರ್ವತಿ ಸಂಜಯ್, ಹೀಗೆ ಅಂದ್ಕೊಳ್ಬೋದೇನೋ ಗೊತ್ತಿಲ್ಲ. ಆದರೆ ಬಹುತೇಕ ಆ ಹೆಸರು ಏನು ತಂದೆ ತಾಯಿದೇ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ, ಅದು ಹುಡುಗ ಹುಡುಗಿಯ ಹೆಸರೇ ಆಗಿರ್ತದೆ. ಇದ್ಯಾವುದು ಹೆಸರೇ ಇಲ್ಲದ ಹೃದಯ. ಓ MR ಆ ಕಡೆ ಲವ್ ಮಾರ್ಕು, SM, AD, AV, ಓ ಈ ಎಲ್ಲ ಹೃದಯಗಳಿಗೂ ಕೂಡ ಒಳ್ಳೆಯದಾಗಲಿ. ತಮಗೂ ಕೂಡ ನಮಸ್ತೆ.